Hello friends, good morning, welcome to my channel Astro Kannadiga. Yes friends, ivattondu visheshavada kai jothe nimma munde bandidini friends. Unna channel ge first time bandidre channel na subscribe maadkoli hagu bell button otti yakandre nanu maaduvanta ella video da updates nimge talputte ellarkinta munche video na nodabodu antu telustha ee ondu video na shuru maadana banni friends. ಹಾಗಾಗಿ ಈ ಒಂದು ಕೈಯಲ್ಲಿ ವಿಶೇಷವಾದ ಚಿಹ್ನೆಗಳು ಏನೇನು ಇದ್ದಾವೆ ಸರ್ ಅಂತ ಕೇಳಿದಾಗ ನಾನು ವಿಶೇಷವಾದ ಚಿಹ್ನೆಗಳ ಬಗ್ಗೆ ಮಿಡಲ್ ಆಫ್ ದಿ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಮುಖ್ಯವಾದಂಥ ಒಂದು ಮುಖ್ಯ ರೇಖೆಗಳ ಬಗ್ಗೆ ಅಂದರೆ ಹೃದಯ ರೇಖೆ ಮತ್ತು ಮಸ್ತಿಷ್ಕ ರೇಖೆ ಹಾಗೂ ಜೀವನ ರೇಖೆ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಸೊ ಹೀಗೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನಾನು ಹಾಟ್ಲೈನ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳೋದಾದರೆ ನೋಡಿ, ಹಾಟ್ಲೈನು ತುಂಬ ಸ್ಪಷ್ಟವಾಗಿ ಹೀಗೆ ಒಂದು ಶನಿ ಪರ್ವತದ ಕೆಳಗಡೆವರೆಗೂ ಇರೋದನ್ನು ಕಾಣಿಸುತ್ತೆ. ಆದರೆ ಇದರ ಒಂದು ಫೇಸು ಗುರು ಪರ್ವತದ ಕಡೆ ಇರೋದನ್ನು ಕಾಣಿಸುತ್ತೆ. ಸೊ ತುಂಬ ಒಂದು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ ಇರ್ಬೋದು ಆಗಿರುತ್ತೆ. ವಿಶಾಲವಾದ ಮನೋಭಾವ ಸಹ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಹೆಡ್ಲೈನ್ ನೋಡಿ, ಸ್ಟ್ರೈಟಾಗಿ ಹೋಗಿ ಜಾಸ್ತಿ ಚಂದ್ರ ಪರ್ವತದ ಕಡೆ ಬಾಗಿರೋದನ್ನು ಕಾಣಿಸ್ತಾ ಇದೆ. ಸೊ ಏನು ಜಾಸ್ತಿ ಚಂದ್ರ ಪರ್ವತದ ಕಡೆ ಬಾಗಿದಾಗ ವ್ಯಕ್ತಿ ತುಂಬ ಎಮೋಷನಲ್ ಆಗಿರ್ತಾರೆ, ತುಂಬ ಒಂದು ಎಮೋಷನ್ಸನ್ನು ಜಾಸ್ತಿ ಎಕ್ಸಿಬಿಟ್ ಮಾಡ್ತಾರೆ. ಎಮೋಷನ್ನಿಂದನೇ ನೆಸೆಸರಿ ಅವಕಾಶಗಳನ್ನು ಕಳ್ಕೋತಾರೆ, ಅಥವಾ ಎಷ್ಟೋ ಒಂದು ಎಮೋಷನ್ಸನ್ನು ಜೀವನದಲ್ಲಿ ತುಂಬ ಒಂದು ವಿಚಾರದಲ್ಲಿ ಎಮೋಷನಲ್ ಆಗಿ ಎಷ್ಟೋ ಒಂದು ಸಮಯದಲ್ಲಿ ಅವರ ಬಂದ ಅವಕಾಶನ ಕಳ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ಹೆಡ್ಲೈನ್ ಒಂದು ಎಂಡಲ್ಲಿ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಸ್ಪಷ್ಟವಾಗಿ ಹೇಳಬೇಕಂದ್ರೆ ತುಂಬ ದೊಡ್ಡ ವಿಶೇಷವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಸೊ ನೋಡಿ, ಇವ್ರಿಗೆ ಇಲ್ಲಿರೋದನ್ನು ಕಾಣಿಸುತ್ತೆ ಅಂದರೆ ಇವರು ಸರಿಸುಮಾರು ಒಂದು ಒಂದು ಇವರ ಬುದ್ಧಿಯಿಂದಾಗಿ ಇವರ ಒಂದು ಚಾತುರ್ಯದಿಂದಾಗಿ ಇವರು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ದಟ್ಟು ಓಲ್ಡ್ ಏಜಲ್ಲಿ ಅಂದರೆ ಈಗ ಅವ್ರಿಗೆ 60 ವರ್ಷ ಆಗಿದೆ ಅಂತ ಹೇಳಿದ್ರು. ಸೊ 60 ವರ್ಷದ ಒಂದು ಇದರಲ್ಲಿ ಭವಿಷ್ಯ ತುಂಬ ಉಜ್ವಲವಾಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನು ಒಂದು ಜೀವನ ರೇಖೆಯನ್ನು ನೋಡಿದಾಗ ನೋಡಿ, ಜೀವನ ರೇಖೆ ತುಂಬ ಒಂದು ಕಮಾನಿ ರೀತಿಯಲ್ಲಿ ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾವೇನಪ್ಪ ಹೇಳ್ಬೋದು ಅಂದರೆ ನೋಡಿ, ಇಲ್ಲಿಂದ ಒಂದು ಜೀವನ ರೇಖೆ ಹೀಗಿದೆ, ಆದರೆ ಇಲ್ಲಿಂದ ಒಂದು ಬ್ರ್ಯಾಂಚಸ್ ಹೀಗೆ ಹೀಗೆ ಬಂದು ಇಲ್ಲಿಂದ ಒಂದು ರೇಖೆಯಾಗಿ ಇಲ್ಲಿ ಒಂದು ಎರಡು ಟ್ರಯಾಂಗಲನ್ನು ಕ್ರಿಯೇಟ್ ಮಾಡೋದನ್ನು ಕಾಣಿಸುತ್ತೆ. ಸೊ ಈ ಥರ ಇದ್ದಾಗೂ ಸಹ ಇದು ಸಹ ವ್ಯಕ್ತಿ ವಯಸ್ಸಾದ ನಂತರ ಉತ್ತಮವಾದಂಥ ಹಣವನ್ನು ಗಳಿಸ್ತಾರೆ, ಉತ್ತಮವಾದಂಥ ಜೀವನವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಕೇತು ಪರ್ವದಿಂದ ಒಂದು ರೇಖೆ ಹೀಗೆ ಮೇಲ್ಮುಖವಾಗಿ ಬರ್ತಾ ಇರೋದ್ರಿಂದ ಇವರು ಹಣಕಾಸಿನ ವಿಚಾರದಲ್ಲಿ ಅಂದರೆ ಹುಟ್ಟಿರೋದು ತುಂಬ ಒಂದು ಅನುಕೂಲಸ್ಥರ ಫ್ಯಾಮಿಲಿಯಲ್ಲೇ ಹುಟ್ಟಿರೋವಂಥದ್ದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಶೇಷವಾದಂಥ ಚಿಹ್ನೆ ಏನಪ್ಪ ಅಂದರೆ ನೋಡಿ, ಭಾಗ್ಯ ರೇಖೆ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿ ಮತ್ತೆ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿ ಮತ್ತೆ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿರೋದು ಇಲ್ಲಿ ಕಟ್ ಕಟ್ ಆಗಿರೋದನ್ನು ಕಾಣಿಸುತ್ತೆ. ಅಂದರೆ ಇವ್ರಿಗೆ 35 ಮತ್ತು 55ರ ಆಸುಪಾಸಲ್ಲಿ ಇವರು ಒಂದು ಕ್ಲಿಯರ್ ಡೈರೆಕ್ಷನ್ ಇರೋದಿಲ್ಲ ಇವರ ಲೈಫಲ್ಲಿ ಅಂತ ಹೇಳ್ಬೋದು. ಆದರೆ 45 ವರ್ಷದ ನಂತರ ಒಂದು ಲೈಫಲ್ಲಿ ಡೈರೆಕ್ಷನ್ ಬರುತ್ತೆ ನೋಡಿ. ಅಲ್ಲಿಂದ ಹೀಗೆ ಗುರು ಪರ್ವತದ ಕಡೆ ಒಂದು ಭಾಗ್ಯರೇಖೆ ಹೋಗ್ತಾ ಇರೋದ್ರಿಂದ ಇವರು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಗಳಿಸ್ಬೇಕು ಅನ್ನೋವಂಥ ಮೆಂಟಾಲಿಟಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಭಾಗದಲ್ಲಿ ನಮಗೆ ಹಣಕಾಸಿನ ರೇಖೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇರೋದನ್ನು ಕಾಣಿಸುತ್ತೆ ನೋಡಿ. ಇಲ್ಲಿಂದ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಇದು ಒಂದು ಕ್ರಾಸ್ ಚಿಹ್ನೆ ಥರ ಕಾಣಿಸ್ತಾ ಇದೆ. ಸೊ ಕ್ರಾಸ್ ಚಿಹ್ನೆ ಕಾಣಿಸ್ತಿರೋದ್ರಿಂದ ತುಂಬ ಫ್ರಸ್ಟ್ರೇಷನ್ ಆಗಿರೋವಂಥದ್ದು, ಎಷ್ಟೋ ವಿಚಾರಗಳಲ್ಲಿ ಇವರು ಅಂದ್ಕೊಂಡಂಥದ್ದು ಏನೂ ಆಗಿರೋದಿಲ್ಲ. ಹಾಗಾಗಿ ತುಂಬ ಲೈಫಲ್ಲಿ ಒಂದು ಫ್ರಸ್ಟ್ರೇಷನನ್ನು ಅನುಭವಿಸ್ತಾರೆ ಅನುಭವಿಸ್ತಿದ್ದಾರೆ ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ ಒಂದು ಪಾಸಿಟಿವ್ ಸಿಂಬಲ್ಸ್ ನೋಡಿ, ಇಲ್ಲೊಂದು ಈಗೊಂದು ರೇಖೆ ಇರೋದ್ರಿಂದ
ಇವರು ಲೈಫಲ್ಲಿ ಪೂರ್ತಿ ಹಣವನ್ನು ಕಳ್ಕೊಳ್ಳೋದಿಲ್ಲ, ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿಂದ ಒಂದು ಕೀರ್ತಿ ರೇಖೆ ನೋಡಿ ಹೀಗೊಂದು ಹೋಗಿದೆ, ಮತ್ತು ಇಲ್ಲಿಂದ ಈಗೊಂದು ಕೀರ್ತಿ ರೇಖೆ ಬರ್ತಿರೋದನ್ನು. ಸೊ ಕೀರ್ತಿ ರೇಖೆ ನೋಡಿ ತುಂಬ ಸೊಗಸಾಗಿ ಇಲ್ಲಿಂದ ಹೀಗೆ ಹೋಗ್ತಾ ಇದೆ, ಇಲ್ಲಿಂದ ಹೀಗೂ ಬರ್ತಾ ಇರೋದನ್ನು ಕಾಣಿಸುತ್ತೆ. ಹಾಗೂ ಇಲ್ಲಿಂದ ಸಹ ಒಂದು ಪೂರ್ವ ಪುಣ್ಯ ಸ್ಥಾನದಿಂದ ಸಹ ಒಂದು ರೇಖೆ ಬರ್ತಾ ಇರೋದ್ರಿಂದ ಅವರು ಸಾಕಷ್ಟು ಕೀರ್ತಿಯನ್ನು ಲೈಫಲ್ಲಿ ಕಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ವಿಶೇಷವಾದಂಥ ಚಿಹ್ನೆ ಏನಪ್ಪ ಅಂದರೆ ನೋಡಿ, ಇಲ್ಲಿ ಒಂದು 35-40 ನಂತರ ಒಂದು ಉತ್ತಮವಾದಂಥ ಬುಧ ರೇಖೆ ಬುಧ ಪರ್ವತವನ್ನು ಪ್ರವೇಶ ಮಾಡ್ತಿರೋದನ್ನು ಕಾಣಿಸುತ್ತೆ. ಒಂದು 35 ನಂತರ ನೋಡಿ, ಇಲ್ಲೂ ಅಷ್ಟೇ ಭಾಗ್ಯ ರೇಖೆ 35 ನಂತರ ಈ ಒಂದು, ಮತ್ತು ಇಲ್ಲೂ ಸಹ ಭಾಗ್ಯ ರೇಖೆ 35 ನಂತರ ಹೀಗೆ ಸ್ಟ್ರೈಟಾಗಿ ಹೋಗ್ತಾ ಇರೋದ್ರಿಂದ ಇವರು ಬಹಳಷ್ಟು ಹಣವನ್ನು ಬಿಸ್ನೆಸ್ಸಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಈ ಒಂದು ಪೀರಿಯಡಲ್ಲಿ ನಿಮಗೆ ಇಲ್ಲಿ ಒಂದು ರೇಖೆ ಈಗೊಂದು ಹಾಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಇವಾಗ ಸರಿ ಸುಮಾರು ಒಂದು 55-60 ಆಸುಪಾಸಲ್ಲಿ ತುಂಬ ಗೊಂದಲಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಈ ಒಂದು ಫೇಸ್ ಅಂದರೆ ಒಂದು 45-55 ವಯಸ್ಸಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಇವರು ಸ್ವಲ್ಪ ಮಾನಸಿಕವಾಗಿ ನೊಂದಿರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಇನ್ನು ಈ ಕಂಕಣ ರೇಖೆಯಲ್ಲಿ ಯಾರಿಗೆ ಕಪ್ಪು ಮಚ್ಚೆ ಇರುತ್ತೆ ಅವ್ರಿಗೆ ತುಂಬ ಆರೋಗ್ಯಪೂರ್ಣ ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಈ ಕಪ್ಪು ಮಚ್ಚನೂ ಅಷ್ಟೇ ದೊಡ್ಡ ಮಟ್ಟದ ಯಶಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಉತ್ತಮವಾದಂಥ ಒಂದು ಜೀವನ ನಿಮಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಇದು ಅತ್ಯಂತ ಮುಖ್ಯವಾದಂಥ ಚಿಹ್ನೆ. ನಾನು ಆಗಲೇ ಹೇಳಿದ್ದು ಯಾವುದು ಅಂದರೆ, ಎಸ್ ನೋಡಿ, ಇದೆ ಇಲ್ಲಿಂದ ಒಂದು ಹೋಗಿದೆ, ಇಲ್ಲಿಂದ ಒಂದು ಟ್ರಯಾಂಗಲ್ ಇದೆ, ಇಲ್ಲಿಂದ ಒಂದು ಟ್ರಯಾಂಗಲ್. ಸೊ ಇದು ದೊಡ್ಡ ಟ್ರಯಾಂಗಲ್, ಇಲ್ಲಿ ಸಹ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಈ ಒಂದು ವ್ಯಕ್ತಿ ತುಂಬ ವ್ಯಾಪಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಳೆದುಗೊಳಿಸ್ತಾರೆ. ಇವರ ಲೈಫಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸು ಹಾಗೆ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತಂತ ಭಾವಿಸ್ತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಿಲ್ ದ ಎಂಡ್, ಹ್ಯಾವ್ ಅ ನೈಸ್ ಡೇ.